ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ನೀವು ಎಂದಾದರೂ ಒಮ್ಮೆ ಜೀವನದಲ್ಲಿ ಆದರೂ ಸತೀಶ್ ಜಾರಕಿಹೊಳಿ ಅವರ ಮನೆ ಮತ್ತು ಕಚೇರಿಗೆ ಹೋಗಿದ್ದೀರಾ? ದಯವಿಟ್ಟು ಒಂದು ಸಾರಿ ನೀವು ಪುರ್ಸತ್ ತೆಗೆದುಕೊಂಡು ಹೋಗಲೇಬೇಕು. ಯಾಕೆ ಹೋಗ್ಬೇಕು ಅನ್ನೋದು ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನು ಹಲವಾರು ಬಾರಿ ಅಲ್ಲಿ ಹೋಗಿದ್ದೀನಿ. ನೂರಾರು ಜನ ಇದ್ರೂ ಸಹಿತ, ಸಾವಿರಾರು ಜನರು ಇದ್ರೂ ಸಹಿತ, ಎಷ್ಟೊಂದು ಸಹಾನುಭೂತಿಯಿಂದ ಆ ವ್ಯಕ್ತಿಯನ್ನ ಕರೆಸಿ ಅವನ ಸುಖ ದುಃಖ ವಿಚಾರಣೆ ಮಾಡಿ ಅವನು ಕೊಟ್ಟಂತ ಮನವಿಯನ್ನ ಪರಿಶೀಲಿಸಿ ತಕ್ಷಣದಲ್ಲೇ ಅಲ್ಲೇ ಸಂಬಂಧಪಟ್ಟ ಇಲಾಖೆಗೆ ದೂರವಾಣಿ ಮುಖಾಂತರ ಲಿಖಿತವಾಗಿ ಆದೇಶ ಮಾಡುವಂತ ಒಬ್ಬ ಜನನಾಯಕನಂದ್ರೆ ಇಂತ ಜನನಾಯಕ ನಿಮಗೆ ಸಿಗಲೇಬೇಕು. ವೀಕ್ಷಕರೇ, ನಮಗೆ ಅತಿ ಅವಶ್ಯವಿದೆ ಈ ಕರ್ನಾಟಕಕ್ಕೆ ಇಂಥ ಒಬ್ಬ ಜನನಾಯಕನ. ಇವತ್ತು ಮತ್ತೊಮ್ಮೆ ನಾವು ಸಂದರ್ಶನ ತೆಗೆದುಕೊಂಡಿವಿ. ಯಾವ ರೀತಿ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡಿ ವೀಕ್ಷಕರೇ. ಯಾಕಂದ್ರೆ ನಾವು ಅನೇಕ ಸಾರಿ ಅವರು ಅರಣ್ಯ ಮಂತ್ರಿ, ಅಬಕಾರಿ ಮಂತ್ರಿ, ಜವಳಿ ಮಂತ್ರಿ ಇದ್ದಾಗ ಅನೇಕ ಬಾರಿ ಅವರು ಬೆಂಗಳೂರು ರಾಜಧಾನಿಯಲ್ಲಿ ಇರುವಂತಹ ಅವರ ಖಾಸಗಿ ಮತ್ತು ಸರ್ಕಾರಿ ಮನೆಗಳಲ್ಲಿಯೂ ಸಹಿತ ನಾವು ಸಂದರ್ಶನ ತೆಗೆದುಕೊಂಡಾಗ ಅಲ್ಲಿ ಎಷ್ಟೋ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಬರ್ತಿದ್ರು. ಯಾರಿಗೂ ಒಂದು ಸಿಟ್ಟಿನ ಕ್ಷಣಕವಿಲ್ಲದೆ, ಯಾವುದೇ ತಿರಸ್ಕಾರವಿಲ್ಲದೆ, ಎಷ್ಟೋ ಮಾನವೀಯತೆಯಿಂದ ಒಂದು ಹೃದಯ ತುಂಬಿ ಅವರನ್ನು ಕರೆದು ಮಾತನಾಡಿಸುವ ವ್ಯಕ್ತಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೀಕ್ಷಕರೇ, ಇದನ್ನ ಕರ್ನಾಟಕದಾದ್ಯಂತ ಎಲ್ಲ ಜನರು ಬಲ್ಲವರಿದ್ದಾರೆ. ಕೆಲವರು ಅಲ್ಲಿ ಹೋಗಿಲ್ಲ, ಆದ್ರೆ ಅಲ್ಲಿ ಹೋಗಿ ನೋಡಿ ಯಾವ ರೀತಿ ಸುಖ ದುಃಖ ದೂರ ದುಮ್ಮಾನಗಳನ್ನು ಆಲಿಸ್ತಾರೆ, ಅಲ್ಲಿ ಯಾವ ರೀತಿ ಪರಿಹಾರ ಮಾಡ್ತಾರೆ. ಅವರ ಆಪ್ತ ಸಿಬ್ಬಂದಿಯೂ ಸಹಿತ, ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಜನಸೇವಕನ ಸೇವೆ ಹೇಗೆ ಮಾಡ್ತಾರೆ ಅನ್ನೋದು ಒಂದು ಸ್ಪಷ್ಟ ಉದಾಹರಣೆ ವೀಕ್ಷಕರೇ. ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅವರು ಕರ್ನಾಟಕ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಚುಕ್ಕಾಣಿ ಹಿಡಿದಂತಹ ವ್ಯಕ್ತಿ, ಯಾವ ಆಸೆ ಅಧಿಕಾರಕ್ಕೆ ಆಮಿಷಕ್ಕೊಳಗಾಗದಂತಹ ವ್ಯಕ್ತಿ. ಜನಸೇವೆ ಮಾಡಲಿಕ್ಕೆ ಎಲ್ಲರೂ ಒಂದು ಹೆಜ್ಜೆ ಮುಂದಿಟ್ಟರೆ 40 ಹೆಜ್ಜೆ ಮುಂದಿಡುವಂತ ವ್ಯಕ್ತಿ ಅಂದ್ರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇವತ್ತು ಆಕಸ್ಮಿಕವಾಗಿ ನಾವು ಅವರ ನಿವಾಸಕ್ಕೆ ಹೋದಾಗ ನಮಗೆ ಕೊಟ್ಟ ಸಂದರ್ಶನದ ವಿವರ ನಾವು ಇವತ್ತು ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ. ಯಾಕೆಂದ್ರೆ ಇಂಥ ಜನನಾಯಕರು ಅನೇಕ ರೀತಿಯ ನಾವು ಜನನಾಯಕರನ್ನ ನೋಡಿದ್ದೇವೆ. ಜನ ಅಧಿಕಾರ ಬಂದ ಮೇಲೆ ಜನನಾಯಕ ಯಾವುದೇ ಒಂದು ಬಡವನಾಗಲಿ, ಯಾವನೇ ಒಬ್ಬ ಆಲಿಸಿ ಬಂದವನ ಸುಖ ದುಃಖ ವಿಚಾರ ಮಾಡೋದಕ್ಕೆ ಪುರುಸತ್ತಿರಲ್ಲ. ಆದ್ರೆ ಇಲ್ಲಿ ನೋಡಿ, 4 ಗಂಟೆ 5 ಗಂಟೆ 6 ಗಂಟೆವರೆಗೆ ಎಲ್ಲ ಜನರ ಸುಖ ದುಃಖ ದುಮಾನಗಳನ್ನ ಪರಿಶೀಲಿಸಿ ಮನೆಗೆ ಹೋಗುವಂತ ನೇತಾರ ಅಂದ್ರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಈ ಜಾರಕಿಹೊಳಿ ಮನೆತನದಲ್ಲೇ ಇದೊಂದು ನಕ್ಷತ್ರ ಹುಟ್ಟಿದಂಗೆ ಹುಟ್ಟಿದೆ. ಈ ಜಾರಕಿಹೊಳಿ ಮನೆತನದ ಸಂಪೂರ್ಣ ಚುಕ್ಕಾಣಿ ಹಿಡಿದಂತ ವ್ಯಕ್ತಿ ಅಂದ್ರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇವತ್ತು ನಾವು ಹೋದಾಗ ಅಲ್ಲಿ ರೈಬಾಗ ಮತ್ತು ಚಿಂಚಲಿ ಕುಡ್ಚಿಯ ಮುಸಲ್ಮಾನ ಧುರೀಣರಾದ ಅಬ್ಬಾಸ್ ಮುಲ್ಲಾ ಅವರು ಸಹಿತ ಅವರನ್ನು ಸತ್ಕಾರ ಮಾಡಿದರು. ನೆರೆದಿದ್ದ ನೂರಾರು ಜನರು ಸಹಿತ ಅಲ್ಲಿ ಉಪಸ್ಥಿತರಿದ್ದರು. ಯಾವ ರೀತಿ ಅಲ್ಲಿ ಕಾರ್ಯಕ್ರಮಗಳು ಆಗ್ತವೆ, ಯಾವ ರೀತಿ ದೂರ ದುಃಖ ದುಮಾನಗಳನ್ನು ಅವರು ಆಲಿಸ್ತಾರೆ, ಅದನ್ನ ಸಂಪೂರ್ಣವಾದ ವಿವರ ನೋಡಿ ಸರ್ಕಾರದ ಬಗ್ಗೆ ಇವತ್ತು ವಾಗ್ದಾಳಿ ಸಹಿತ ಮಾಡಿದ್ದಾರೆ. ಇವತ್ತು ಅವರು ಕರ್ನಾಟಕ ಸರ್ಕಾರ ಕೋಮಾ ಪರಿಸ್ಥಿತಿಯಲ್ಲಿದೆ, ಬಸವರಾಜ ಹೊರಟ್ಟಿ ಹೇಳ್ತಾರೆ ಸರ್ಕಾರ ಸತ್ತಿದೆ ಅಂತ. ಅದು ಸಂಪೂರ್ಣ ವಿವರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದ್ರೆ ಜನನಾಯಕ ಜನರಿಗೋಸ್ಕರ, ಜನರಿಗಾಗಿ, ಜನರ ತೀರ್ಮಾನಗೋಸ್ಕರ, ಜನರ ಸುಖ ದುಃಖ ವಿಚಾರಣೆ ಮಾಡಲಿಕ್ಕೆ ಇಂಥ ಜನನಾಯಕ ನಿಮಗೆ ಎಂದಾದರೂ ನಿಮಗೆ ಅವಶ್ಯವೆನಿಸಿದರೆ ಒಂದು ಸಾರಿ ಅವರ ಕಚೇರಿ ಮತ್ತು ನಿವಾಸಕ್ಕೆ ಭೇಟಿ ಕೊಡಿ. ಅಲ್ಲಿ ಅವರ ವೈಶಿಷ್ಟ್ಯ, ಅಲ್ಲಿ ಅವರ ಮಾತನಾಡುವ ಶೈಲಿ ಸಿಂಪಲ್ ಮತ್ತು ಚತುರ ಚಾಣಾಕ್ಷ ಪ್ರಾಮಾಣಿಕ ರಾಜಕಾರಣಿ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತದೆ. ವೀಕ್ಷಕರೇ, ಇಂಥ ರಾಜಕಾರಣ ಸತೀಶ್ ಜಾರಕಿಹೊಳಿ ಅವರ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಎನ್ ಎಸ್ ಹರ್ಡೀಕರ್ ಸೇವಾದಳ ಸಂಸ್ಥಾಪಕರಾದಂತ ಅವರ ಕರ್ಮ ಭೂಮಿಯಲ್ಲಿ ಯಾವ ರೀತಿ ಆಧುನೀಕರಣಗೊಳಿಸಿ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸೇವಾದಳ ಕಚೇರಿಯನ್ನ ಘಟಪ್ರಭಾದಲ್ಲಿ ಎಂದೋ ಮುಳುಗಿ ಹೋದಂತ ಈ ಮತ್ತೆ ಅದಕ್ಕೆ ಪುನರ್ಜೀವನಗೊಳಿಸಿ ಯಾವ ರೀತಿ ಸೌಂದರ್ಯೀಕರಣಗೊಳಿಸ್ತಾ ಇದ್ದಾರೆ, ಅಲ್ಲಿ ಜನರಿಗೆ ಬರುವಗೋಸ್ಕರ, ಅಲ್ಲಿ ಜನರ ಜೊತೆ ಚರ್ಚೆ ಮಾಡೋದಕ್ಕೋಸ್ಕರ, ಸೇವಾದಳ ತರಬೇತಿಗೋಸ್ಕರ ಇವತ್ತು ದೆಹಲಿ ಜನ ಘಟಪ್ರಭಾಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ಸತೀಶ್ ಜಾರಕಿಹೊಳಿ. ಸೇವಾದಳ ಕಾರ್ಯಕ್ರಮ ಯಾವ ರೀತಿ ಕಟ್ಟಡಗಳು ನಡೀತಾ ಇದಾವೆ, ಯಾವ ರೀತಿ ಅಲ್ಲಿ ಅರಣ್ಯೀಕರಣ ಆಗ್ತಾ ಇದೆ, ಯಾವ ರೀತಿ ಸೌಂದರ್ಯೀಕರಣ ಆಗ್ತಾ ಇದೆ, ಯಾವ ರೀತಿ ಕೂಡಲಿಕ್ಕೆ ಬೆಂಚ್ಗಳನ್ನು ಹಾಕಲಾಗಿದೆ, ಸಂಪೂರ್ಣವಾದ ಕೊಠಡಿಗಳ ವಿವರ ಸಹಿತ ದೃಶ್ಯ ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ.
ಇವತ್ತಿನ ಇದು ಬಹಳ ಮಹತ್ವವಾದ ಸುದ್ದಿ. ಇದನ್ನ ದಯವಿಟ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ, ನಂಬರ್ ಒನ್ ಚಾನಲ್ ಲೈಕ್ ಮಾಡೋದನ್ನ ಮರೆಯಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ವೀಕ್ಷಕರೇ, ಅವರು ಇವತ್ತು ಯಾವ ಸಂದರ್ಶನ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಸರ್, ಮತ್ತೆ ಆತಂಕದ ಪ್ರಭಾವ, ಜನ ಬೆಚ್ಚಿ ಬೀಳ್ತಾ ಇದ್ದಾರೆ, ಮತ್ತೆ ನಿಮ್ಮ ದಾರಿನೇ ಕಾಯ್ತಾ ಇದ್ದಾರೆ. ಕಳೆದ ವರ್ಷ ನೀವು ಮಾಡಿದ ಸಾಧನೆ, ಜನ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಇದೆ. ಈಗ ಮತ್ತೆ ನಿಮ್ಮ ಅವಲಂಬಿತರಾಗಿಯೇ ಕಾಯ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರಿಂದ ನಮಗೆ ಪರಿಹಾರ ಸಿಗೋದಂತ ಜನ ಮಾತಾಡ್ತಾ ಇದ್ದಾರೆ. ಸರ್, ಇಲ್ಲ, ನಾವಂತೀ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ನಮ್ಮ ಅವಶ್ಯಕತೆ ಇದೆ, ನಾವು ಅಲ್ಲಿ ಹೋಗಿ ಹೋಗ್ತೀವಿ. ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು. ಲಾಸ್ಟ್ ಟೈಮ್ ನಾವು ಪ್ರವಾಹ ಬಂದಾಗ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈಗ ಕೂಡ ಅಂತ ಇನ್ನೂ ಅಷ್ಟು ಜಾಸ್ತಿ ನೀರು ಬಂದಿಲ್ಲ, ಇನ್ನೂ ನಿಯಂತ್ರಣದಲ್ಲಿದೆ. ಇನ್ನೂ ಹೆಚ್ಚಾದರೆ ಮತ್ತೆ ಅದಕ್ಕೆ ಈಗಾಗಲೇ ಸರ್ಕಾರ ಕೂಡ, ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ, ಅವರು ಕೂಡ ಕ್ರಮ ಕೈಗೊಳ್ತಿದ್ದಾರೆ. ಸೊ ಅತಿ ಹೆಚ್ಚಾದರೆ ಖಂಡಿತವಾಗಿ ನಾವು ಮತ್ತೆ ಫೀಲ್ಡಿಗೆ ಬರ್ತೀವಿ. ಸರ್, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಸ್ಪತ್ರೆಯಲ್ಲಿ ಇದ್ದೂ ಸಹಿತ ಇನ್ನೂ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ. ಇವತ್ತು ಬಸವರಾಜ ಹೊರಟ್ಟಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸರ್ಕಾರ ಇದ್ದೂ ಸತ್ತಂಗೆ, ಕೊರೋನಾದಿಂದ ಜನರಿಗೆ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ, ಈಗ ಮತ್ತೆ ಆಸ್ಪತ್ರೆಯಲ್ಲೂ ವರ್ಗಾವಣೆ ದಂಧೆ, ಈ ಸರ್ಕಾರ ಯಾವ ದಿಸೆಯಲ್ಲಿ ಹೋಗುತ್ತೆ? ನೀವು 6 ತಿಂಗಳಿಂದ, ಈ 6 ತಿಂಗಳಲ್ಲಿ ಈ ಸರ್ಕಾರ ಬೀಳುತ್ತೆ, ಮತ್ತೆ ಹೊಸ ಸರ್ಕಾರ ಬರ್ಬೋದು, ಬೇರೆ ನಾವು ಚುನಾವಣೆಗೂ ಹೋಗ್ಬೋದು ಅಂತ ಹೇಳಿದಿರ, ಮತ್ತೆ ಏನು ಸಂದೇಶ ಕೊಡ್ತೀರಾ ಸರ್? ಸರ್ಕಾರ ಯಾವಾಗ ಬಂದಿದೆ ಆವಾಗ ಕೂಡ ಜನರ ಪರವಾಗಿ ಕೆಲಸ ಮಾಡ್ತಾನೆ ಇಲ್ಲ, ತನ್ನ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಮಂತ್ರಿಗಳು, ಮುಖ್ಯಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜನರ ಪರವಾಗಿ ಯಾವುದೇ ಕೆಲಸ ಮಾಡ್ತಿಲ್ಲ. ಅದು ಕೋವಿಡ್ ಇರ್ಬೋದು, ಬೇರೆ ಯಾವುದೇ ಕೆಲಸಗಳನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ. ಇದನ್ನು ಇಡೀ ಎಲ್ಲ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ, ಸಾಕಷ್ಟು ಮಾಧ್ಯಮಗಳಲ್ಲಿ ಕೂಡ ಪ್ರೂಫ್ ಸಹಿತ ಕೂಡ ಬಂದಿದೆ. ಸರ್, ಈಗ ಉತ್ತರ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ನಿಮ್ಮ ಮೇಲಿದೆ, ಈಗಾಗಲೇ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಜವಾಬ್ದಾರಿ ಇದೆ. ಜನ ಬಹಳ ಕೇಳ್ತಾ ಇದ್ದಾರೆ, ಪದಾಧಿಕಾರಿ ಆಯ್ಕೆ ಯಾವಾಗಾಗೋದು, ಹಳೆ ಪದಾಧಿಕಾರಿಗಳನ್ನ ಏನಾದರೂ ಅದನ್ನ ವಜಾ ಮಾಡಿ ಮತ್ತೆ ಪುನರುಜ್ಜೀವನಗೊಳಿಸಲಾಗುವುದು, ಯಾವ ರೀತಿ ಪದಾಧಿಕಾರಿನ ಆಯ್ಕೆ ಮಾಡ್ತೀರಾ? ನಾವು ಬೆಂಗಳೂರಿನಿಂದ ಹೇಳಿದ್ರೆ ಹಳ್ಳಿಯವರಿಗೆ ಎಲ್ಲ ಬದಲಾವಣೆ ಮಾಡ್ತೀವಿ. ಯಾರು ಆಸಕ್ತಿ ಇದ್ದಾರೆ, ಹೆಚ್ಚು ಟೈಮ್ ಪಕ್ಷಕ್ಕೆ ಯಾರು ಕೊಡ್ತಾರೆ, ಅಂಥವ್ರು ನಾವು ಆಯ್ಕೆ ಮಾಡಲಿಕ್ಕೆ ಸ್ವಲ್ಪ ಮಾಡ್ತದೆ. ಯಾಕೆ ಕೋವಿಡ್ ಇರೋದ್ರಿಂದ ನಮ್ಗೆ ಹೆಚ್ಚು ಫುಲ್ ಪ್ಲೇಜ್ ಕೆಲಸ ಮಾಡಲಿಕ್ಕಾಗಿಲ್ಲ. ಯಾರು ಆಸಕ್ತಿ ಇದೆ ಅವ್ರನ್ನ ಹೊಸ ಹೊಸ ಪದಾಧಿಕಾರಿಗಳನ್ನು ನಾವು ಮಾಡ್ತೀವಿ. ಈಗ ಕಾಂಗ್ರೆಸ್ ಸಂಘಟನೆಯ ಪ್ರಮುಖರು ಹೂವಾರಿ ಸರ್, ತಾವು ಕರ್ನಾಟಕ ಆರೋಗ್ಯ ಧಾಮದ ಪಕ್ಕದಲ್ಲಿ ಇರುವ ದೊಡ್ಡ ಪ್ರಮಾಣದಲ್ಲಿ ಒಂದು ಸೇವಾದಳ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದರಿಂದ ಜನ ಉತ್ತರ ಕರ್ನಾಟಕದ ಎಲ್ಲರ ಕಣ್ಣು ಘಟಪ್ರಭಾದಲ್ಲಿ ಬೀಳ್ತಾ ಇದೆ, ಇದರಿಂದ ಎಷ್ಟು ಲಾಭ ಆಗ್ಬೋದು ಸರ್? ಇದು ನಾವು ಕೇವಲ ಕರ್ನಾಟಕದ ಇಡೀ ಕೇಂದ್ರದ ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ, ಯಾಕಂದರೆ ಹರಡಿಕರ ರಸ್ತೆ ಇರೋದನ್ನೇ ರಾಷ್ಟ್ರ ಮಟ್ಟದಲ್ಲಿ. ಸೊ ಅದು ನಾವು ರಾಜ್ಯಕ್ಕೂ ಬಳಸ್ಕೊಳ್ತೀವಿ, ಮತ್ತು ಕೇಂದ್ರ ಕೂಡ ನಾಯಕರು ಬಂದು ಇಲ್ಲಿ ತರಬೇತಿ ಕೊಡ್ತಾರೆ, ಅವರು ತರಬೇತಿ ಪಡಿತಾರೆ. ಸರಿಗ, ಮತ್ತೊಂದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಜನ ತುಂಬ ಬಹಳ ಆತುರತೆಯಿಂದ ಮತ್ತು ಬಹಳ ಕಾತುರತೆಯಿಂದ ಜನ ನಿಮ್ಮನ್ನು ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಆಗಬೇಕು ಅನ್ನೋದು ಕನಸು ಕಾಣ್ತಾ ಇದ್ದಾರೆ. ಭಾಳಷ್ಟು ಅಭಿಮಾನಿಗಳು ನಮಗೆ ಪದೇ ಪದೇ ದೂರವಾಣಿ ಮುಖಾಂತರ ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳ್ತಾ ಇದ್ದಾರೆ. ಈ ಅಭಿಮಾನ ಸರ್, ಈಗ ಈ ಸಂಘಟನೆಗೆ, ಈ ಕಾರ್ಯಕರ್ತರಿಗೆ ನೀವು ಯಾವ ಸಂದೇಶ ಕೊಡ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ ಬರೋದು ಖಚಿತ ಅಂತ ಈಗಾಗಲೇ ಜನ ತೀರ್ಮಾನ ತಗೊಂಡಿದ್ದಾರೆ, ಅದಕ್ಕೆ ಪ್ರಮುಖ ಪಾತ್ರನೂ ನೀವೇ. ಅಲ್ಲ, ಮೊದಲು ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮುಂದು ನಮ್ಮಲ್ಲಿ ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಏನು ನಮಗಿಂತ ಅರ್ಜೆಂಟ್ ಏನಿಲ್ಲ, ಇನ್ನೂ ಭಾಳಷ್ಟು ಅವಕಾಶ ಇದೆ, ವಯಸ್ಸು ಇದೆ. ಮೊದಲು ನಮ್ಮ ಪಕ್ಷ ಬರೋ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು, ಒಂದು ಸ್ಥಿರ ಸರ್ಕಾರ ಕೊಡಬೇಕು, ಮತ್ತು ಎಲ್ಲರನ್ನ ಸಮಾನತೆಯಿಂದ ನೋಡುತ್ತಾ ಒಂದು ಸರ್ಕಾರ ಇರಬೇಕು ನಮ್ಮ ಆಸೆ ಇದೆ. ಫಸ್ಟು ಸರ್ಕಾರ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ, ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಬಿಡಬೇಕು ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್, ಈಗ ನೀವು ಮೈಸೂರು ಗ್ರಾಮಾಂತರ ಉಸ್ತುವಾರಿ ತೆಗೆದುಕೊಂಡಿದ್ರಿ, ಇದು ಹೈಕಮಾಂಡ್ ಆದೇಶ, ನಿಮಗೆ ಉತ್ಸುಕತೆ ಇತ್ತು ಅಲ್ಲಿ ಸಂಘಟನೆ ಏನೋ ಮಾಡಬೇಕನ್ನೋದು? ಇಲ್ಲ, ಈಗ ಉಸ್ತುವಾರಿ ಅಂತೇನಿಲ್ಲ, ಈಗ ನಾವು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಮಾತ್ರ ಇದು ಸೀಮಿತವಾಗಿರೋಂಥದ್ದು. ಅಲ್ಲೇನು ಬರೀ ಮೈಸೂರು ಅಂತ ಉಸ್ತುವಾರಿ ಏನಿಲ್ಲ, ಇಡೀ ರಾಜ್ಯದಲ್ಲಿ ನಾವು ಜವಾಬ್ದಾರಿ ಇದೆ, ಬರೀ ಒಂದು ಜಿಲ್ಲೆಗೆ ಸೀಮಿತ ಏನಿಲ್ಲ, ಎಲ್ಲ ಜಿಲ್ಲೆಗೆ ಕೂಡ ನಾವು ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀವಿ. ಈಗ ಪ್ರಮುಖ ಸಂದೇಶ ಏನು ಸರ್, ಹಳೆ ಬಿಲ್ಲುಗಳು ಬಾಕಿ ಇದೆ, ಇನ್ನು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕರ್ನಾಟಕ ಸರ್ಕಾರ ಯಡಿಯೂರಪ್ಪನವರು ಘೋಷಣೆ ಮಾಡಿದರು, 1 ಲಕ್ಷ ರೂಪಾಯಿ ಕೊಟ್ಟದ ಮೇಲೆ ಮತ್ತೆ ಅವರಿಗೆ 4 ಲಕ್ಷ ಪಾವತಿ ಆಗಿಲ್ಲ, ಇರೋ ಮನೆಯೂ ಕಟ್ಟಿಲ್ಲ, ಪಾತ್ರೆ ಪಗಡೆ ಎಲ್ಲ ಹಾಳಾಗಿ ಹೋಗಿ ಮತ್ತೆ ಅವರ ದೈನಂದಿನ ಸ್ಥಿತಿಯಲ್ಲಿ, ದಯನೀಯ ಸ್ಥಿತಿಯಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾವ ರೀತಿ ಸರ್ಕಾರ ಮೇಲೆ ನೀವು ಒತ್ತಡಾಗ್ತೀರಾ? ಇಲ್ಲ, ನಾವು ಹಿಂದೆ ಕೂಡ 2 ಲಕ್ಷ ರೂಪಾಯಿ ಇತ್ತು, ಅವಾಗ ನಾವು ಸ್ಟ್ರೈಕ್ ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡಿದ ಮೇಲೆ 5 ಲಕ್ಷಕ್ಕೆ ಅದನ್ನು ನಿಗದಿ ಮಾಡಿದರು.
ಈಗೂ ಕೂಡ ನೋಡ್ತೀವಿ ಎಷ್ಟು ಕೊಟ್ಟಿಲ್ಲ ನಮಗೆ ಕೂಡ ಭಾಳಷ್ಟು ದೂರುಗಳು ಬಂದಿದೆ. ಇನ್ನೂ ಕೂಡ ನಮಗೆ 1 ಲಕ್ಷ ಕೊಟ್ಟರು, 2 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ 3 ಲಕ್ಷ ಬರಬೇಕಂತ ಭಾಳಷ್ಟು ವಾದಿದೆ. ಅದೆಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ನಮ್ಮ ಮುಖಂಡ ಜೊತೆ ಮಾತಾಡಿ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಸರ್, ಮತ್ತೊಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಿಮ್ಮ ಬಗ್ಗೆ, ನೀವು ಎಷ್ಟೊಂದು ಸಹಾನುಭೂತಿಯಿಂದ ಪ್ರತಿಯೊಬ್ಬ ಕಾರ್ಯಕರ್ತನಾಗಲಿ ಸರ್ಕಾರಿ ನೌಕರನಾಗಲಿ ಸಹಾನುಭೂತಿಯಿಂದ ನಯ ವಿನಯದಿಂದ ಮಾತಾಡಿದ್ರು, ಏನು ವೈಶಿಷ್ಟ್ಯ ಸರ್ ಇದು? ಅದೇ ಎಲ್ಲರಿಗೂ ಬರೋಲ್ಲ, ಅದೇ ಕೆಲವ್ರಿಗೆ ಬರ್ತೈತೆ, ಅದು ಅದೇ ಲೀಡರ್ಶಿಪ್ ಕ್ವಾಲಿಟಿ ಅಂತಾರೆ. ಯಾಕಂದ್ರೆ ನಮ್ಮದು ಪ್ರಯಾರಿಟಿ ಇರೋದೇ ಜನ, ಅದೇ ನಮಗೆ ಆಸ್ತಿ, ಅದೇ ನಮಗೆ ಒಂದು ಆಸ್ತಿ ಇದ್ದಂಗೆ. ಅವ್ರು ನಾವು ರಕ್ಷಣೆ ಮಾಡಲೇಬೇಕು, ಕೈಕೊಳ್ಳಲೇಬೇಕು, ಮತ್ತು ಅವ್ರ ಸಮಸ್ಯೆಗಳನ್ನು ನಾವು ಆಲಿಸಿದ್ರೆ ಯಾರು ಆಲಿಸೋರು, ಮತ್ತು ಆಲಿಸಲೇಬೇಕಾಗ್ತೈತೆ. ಸೊ ಇದನ್ನು ಕಳೆದ ನಾವು 30 ವರ್ಷಗಳಿಂದ ಮಾಡಿದ್ದೇನೆ, ಇದು ನನಗೆ ಹೊಸದೇನಲ್ಲ. ಎಷ್ಟೇ ಜನ ಬರಲಿ, ಅದು ಎಂಥ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಈಗ ಸರ್ಕಾರಕ್ಕೆ ಏನು ಸರ್ ನಿರ್ದೇಶನ ಈಗ ಈ ಪರಿಸ್ಥಿತಿಯಲ್ಲಿ? ಸರ್ಕಾರ ಏನಿಲ್ಲ, ಅದು ಏನು ಹೇಳಿದ್ರು ಕೇಳುವಂಥ ಪರಿಸ್ಥಿತಿ ಇಲ್ಲ, ಕೋಮಾದಲ್ಲಿದೆ ಅದು, ಅದೇನು ಕೇಳೋಲ್ಲ. ನೀವೇನು ಸಲಹೆ ಕೊಟ್ಟರು ಕೇಳೋಲ್ಲ, ಜನನ ಅದಕ್ಕೆ ಉತ್ತರ ಕೊಡಬೇಕು, ಅದು ಕಾಯಬೇಕಷ್ಟೇ. ನಾವು ಬದಲಾವಣೆ ಬಯಸ್ತಾ ಇದ್ದಾರೆ ಜನ, ಬದಲಾವಣೆ ಜನ ಬಯಸ್ತಾ ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಕಾಯಬೇಕಷ್ಟೇ.